ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಡ್ರೀಮರ್ ಲಾಫ್ಟ್. ಕುಶಲಕ್ಷೇಮೆ ಅಂತ ಕೇಳ್ತಾ ನಿಮ್ಮ ಕುಶಲಕ್ಷೇಮದ ಬಗ್ಗೆ ಕುರಿತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಅಣ್ಣಯ್ಯ. ನೀವೆಲ್ಲ ಬಡ್ ಸೇಲ್ಗೆ ಸೇಲ್ಗೆ ಕೊಡಿ ಅಂತ ಕೇಳ್ತಿದ್ರೆ ಇವನು ಸೇಲ್ ವಿಡಿಯೋ ಮಾಡೋ ಅಂತ ಹೇಳಿ ಹೇಳಿ ಮಾಡಿಸಿದ್ದೀನಿ. ಬರ್ಡ್ಸ್ ಎಲ್ಲ ಚೆನ್ನಾಗೇ ಇದೆ. ಇಷ್ಟ ಆದವರು ತಗೊಳಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್. ಗೈಸ್, ಮೊದಲಿಗೆ ನೋಡೋದಾದ್ರೆ ಇದು ನಮ್ಮದು ಸಬ್ಜಾ ಗಂಡು. ಅಬ್ಸರ್ವ್ ಮಾಡ್ಬೋದು, ಈ ಗಂಡಲ್ಲಿ ಕಣ್ಣು ನೋಡ್ಬೋದು ನೀವು. ಮೈನು ಇದಕ್ಕೆ ಅನಾರಿ ಇದೆ ಕಣ್ಣಲ್ಲಿ. ಈ ಕಣ್ಣು ನೋಡಿದ್ರೆ ಪರ್ಫಾರ್ಮೆನ್ಸು ಅಕ್ಕಿ ಇಲ್ಲ ಅಂತಾರೆ, ಆಡಲ್ಲ ಅಂತಾರೆ ಈ ಕಣ್ಣಲ್ಲಿ. ಬಟ್ ಇದು ಏಟ್ ಮಾತ್ರ ಗೈಸ್, ಬಾಜಿ ಮಾತ್ರ ಎತ್ತಿದ್ರೆ ಎರಡು ಹೊಡೆಯುತ್ತೆ. ಅಷ್ಟು ಓವರ್ ಬಾಜಿನೂ ಇಲ್ಲ, ಮೀಡಿಯಂ ಬಾಜಿನೇ. ಬಟ್ ಬಾಜಿ ಮಾತ್ರ ಸಖತ್ತಾಗಿ ಮಾಡುತ್ತೆ. ಇಳಿಬೇಕಾದ್ರೆ ಎರಡು ಬಿಟ್ಟಿದ ತಕ್ಷಣ ಒಂದು ಸೆಂಟ್ರಲ್ ಆಡ್ಕೊಂಡು ಆಡ್ಕೊಂಡು ಆವಾಗ ಆವಾಗ ಹೊಡಿತಾ ಇರುತ್ತೆ. ಅಂದರೆ ನಾರ್ಮಲಾಗಿ ಬಜ್ಜಿ ಕರೆಕ್ಟಾಗಿದೆ. ಬರ್ಡು ಆರಿಸ್ಕೊಳಕ್ಕಾಗಲಿ ಬ್ರೀಡಿಂಗ್ ಆಗಲಿ ನೋಡ್ಬೋದು. ನಾವು ಆರಿಸಿ ಕಿತ್ಕೊಟ್ಟು ಬಂದಿರೋ ರೆಕ್ಕೆಗಳಿವು. ನಾನು ಈ ಬರ್ಡ್ನ ಆರಿಸೋಕೆ ಅಂತ ಇಟ್ಕೊಂಡಿದ್ದು. ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋದ್ರಿಂದ ನೀವು ಸೇಲಿಗೆ ಕೇಳ್ತಿದ್ರಲ್ಲ, ಅದಕ್ಕೋಸ್ಕರ ಸೇಲಿಗೆ ಬಿಡ್ತಾ ಇರೋದು. ಗೈಸ್ ನೋಡ್ಬೋದು ಈ ಬರ್ಡ್ ಮೊದಲು. ಇದು ಗಂಡು ಸಬ್ಜಾ. ಇದು ಬಂದು ಆರನೇ ಕಳ್ಳಿನಲ್ಲಿದೆ ಗೈಸ್, ಇದು ಬಂದು ಆರನೇ ಕಳ್ಳಿ. ನೀವೊಂದು ಇನ್ನೊಂದು ಎರಡು ತಿಂಗಳೊಳಗೆ ಬ್ರೀಡಿಂಗ್ ಹಾಕೊಂಡ್ಬಿಡ್ಬೋದು. ನಮ್ಗಿನ್ನು ಬರ್ಡ್ಸ್ ಕಲೆಕ್ಷನ್ ಮಾಡಬೇಕು, ನಾವು ಕೂಡಿಡಬೇಕು. ಈಗ ಆರಿಸ್ಕೊಂಡು ನಮ್ಗೆ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋರು ತಗೊಂಡ್ರೆ ಅದನ್ನ ರೆಕ್ಕೆ ಹೊಡೆದು ಬ್ರೀಡಿಂಗ್ ಹಾಕೊಬೋದು. ಇಲ್ಲ ನಾವು ಆರಿಸ್ಬೇಕು, ನಾವು ಆರಿಸೋದು ನೋಡಬೇಕು ಹೆಂಗಾಡುತ್ತೆ ಏನು ಅಕ್ಕಿ ಅಂದರೆ, ನೀವು ಈಗಲಿಂದನೇ ಬಿಟ್ಕೊಂಬರ್ಬೋದು ಆರಾಮಾಗಿ. ರೆಕ್ಕೆ ಎಲ್ಲ ಇದೆ ನೋಡ್ಬೋದು. ಈ ಸ್ವಲ್ಪ ಟ್ಯೂಬ್ಗಳು ಲಾಸ್ಟ್ ಟ್ಯೂಬ್ಗಳು ಸ್ವಲ್ಪ ಬಲ್ತ್ರೆ ಆಡಿಸ್ಕೊಬೋದು ಆರಾಮಾಗಿ. ಇದನ್ನ ನೋಡ್ಬೋದು, ಇದು ಕಣ್ಣು ಐಸ್ ಪ್ಯಾಟರ್ನ್ ಎಲ್ಲ ನೋಡಿರ್ತೀರಾ. ಈ ಬರ್ಡ್ ಪ್ರೈಸ್ ಬಂದು 800 ಹೇಳ್ತೀನಿ ಗೈಸ್. ಇದು ಯಾಕಂದ್ರೆ ನಾವು ಆರಿಸಿದಾಗ ಇದು ಒಂದೂವರೆ ಅವರ್ ಟೈಮಿಂಗ್ಸ್ ಬಂದಿದೆ. ಆ ಟೈಮಿಂಗ್ಸ್ ಬಂದಿದ ತಕ್ಷಣ ನಾವು ಇನ್ನೂ ಉಡಾನ್ ಮಾಡ್ಕೊಂಡು ಬಂದಿದ್ರೆ ಇದು ಇನ್ನೂ ಟೈಮಿಂಗ್ಸ್ ಮಾಡಿರೋದು. ಯಾಕಂದ್ರೆ ಇವ್ರ ಅಮ್ಮ ಬಂದು 6 ಅವರ್ ಆಡಿದೆ, ಇವ್ರ ಅಪ್ಪ ಬಂದು 8 ಅವರ್ ಆಡಿದೆ. ಅಂದ್ರೆ ಆಟ ಹೆಂಗೆ ಅಂದ್ರೆ ಫುಲ್ಲು ಕೆಳಗೇನೆ ಗೈಸ್, ಮೇಲೆ ಫುಲ್ಲು ಟಾಪ್ ಅಲ್ಲಿ ಆಡಲ್ಲ. ಕಣ್ಣು ಕಾಣಿಸ್ದೇ ಇರೋ ತರ ಹೋಗೋದು ಆ ಥರ ಅಲ್ಲ, ಏನಿಲ್ಲ. ಏನಿದ್ರು ಛತ್ರಿ ಮೇಲೆ ನಿಮ್ಮ ಎಷ್ಟು ಛತ್ರಿ ಕಟ್ಟಿರ್ತಾರೋ ಆ ಛತ್ರಿಗಿನ್ನ ಒಂದು ಎರಡು ಇಟ್ಟು ಎರಡು ಛತ್ರಿ ಮೇಲೆ ಆಡುತ್ತೆ ಅಷ್ಟೇ. ಕಣ್ಣು ಕಾಣಿಸೋ ಥರನೇ ಆಡುತ್ತೆ ಆಟ ನೋಡ್ಬೋದು. ಬರ್ಡು ವೀಕ್ ಗೀಕ್ ಏನೂ ಆಗಿಲ್ಲ, ಫುಲ್ಲು ಹೆಲ್ತಿಯಾಗಿ ದಪ್ಪದಾಗೆ ಇದೆ. ಅಂದರೆ ಹೆಲ್ತಿಯಾಗಿ ಇದೆ, ಅಷ್ಟೊಂದು ವೀಕ್ ಏನಾಗಿಲ್ಲ. ಇದುವರೆಗೂ ನಮ್ಮ ಮನೆಯಲ್ಲೇ ಹುಟ್ಟಿದ ಆಗಿದ್ದು ಬರ್ಡಿದು. ಇದುವರೆಗೂ ಒಂದು ಕಾಯಿಲೆಗಾಗಲಿ ಏನಕ್ಕೂ ಬಂದಿಲ್ಲ, ಅಷ್ಟು ಹೆಲ್ತಿಯಾಗಿದೆ ನೋಡ್ಬೋದು. ಐಸ್ ಪ್ಯಾಟರ್ನ್ ಎಲ್ಲ ಹಾಕಿರ್ತೀನಿ ನಿಮಗೆ ಫೋಟೋದಲ್ಲೂ, ರೆಕ್ಕೆ ಪ್ಯಾಟರ್ನ್ ಎಲ್ಲ ಹಾಕಿರ್ತೀನಿ. ಇದು ಬ್ರೀಡಿಂಗು ಆಗುತ್ತೆ, ಫ್ಲೈಯಿಂಗು ಆಗುತ್ತೆ ಗೈಸ್, ನೀವು ಯಾವ್ದು ಬೇಕೋ ಅದಕ್ಕೆ ಚೂಸ್ ಮಾಡ್ಕೋಬೋದು. ಇದು ಪ್ರೈಸ್ ಬಂದು ನಾನು 800 ಹೇಳಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ನಾವು ಮಾತಾಡೋಣ ಹೆಚ್ಚು ಕಮ್ಮಿ ಏನು ಅಂತ. ನಾನು ಹೇಳಿದ ತಕ್ಷಣ 800 ಅಂದರೆ 800 ಕೊಡಬೇಕು ಅಂತೇನಿಲ್ಲ, ನಾವು ಹೇಳೋದು 800. ಬಟ್ ಅದು ಆ ಕೊಡೋ ಪ್ರೈಸು ನಿಮಗೂ ಅವ್ರು ಕೊಟ್ಟಾಗಬೇಕು, ನಮಗೂ ಅವ್ರು ಕೊಟ್ಟಾಗಬೇಕು. ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ಮಾತಾಡಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಳೋಣ. ಇದೊಂದು ಬರ್ಡ್ ಗೈಸ್, ಇದು ಗಂಡು ಗೈಸ್. ಇದು ನಮ್ಮದು ಇನ್ನೊಂದು ಬರ್ಡು, ಸೇಮ್ ಇವಾಗ ಸಬ್ಜಾ ತೋರಿಸಿದ್ನಲ್ಲ ಅದೇ ಥರ ಬಂದಿದೆ, ಧೂಮ ಬಂದಿದೆ. ಬಟ್ ಅಪ್ಪ ಅಮ್ಮ ಎಲ್ಲ ಸೇಮ್, ಎರಡಕ್ಕೂ ಒಂದೇ. ಅದು ಫಸ್ಟ್ನೇ ಬೆಚ್ಚಲ್ಲಿ ಬಂದಿದ್ದು, ಇದು ಎರಡನೇ ಬೆಚ್ಚಲ್ಲಿ ಬಂದಿದ್ದು. ಇದು ಒಂದು 5ನೇ ಕಳ್ಳಿನಲ್ಲಿದೆ ಪಟ್ಟ. ಇದು ಆರಿಸ್ತಾ ಇದ್ದೀನಿ ಗೈಸ್, ಇದು ರೆಕ್ಕೆ ಕಿತ್ಕೊಟ್ಟಿದ್ದೆ ಸೇಮ್ ಅದಕ್ಕೆ ಕಿತ್ಕೊಟ್ಟಂಗೆ. ಇದು ರೆಕ್ಕೆ ಪೂರ್ತಿ ಬಂದಿದೆ ಅಂತ ಬಿಡ್ತಾ ಇದ್ದೀನಿ. ಇದು ಒಂದು ಎರಡು ಮುಕ್ಕಾಲು ಅವರ್ ಬಂದಿದೆ ಟೈಮಿಂಗ್ಸು. ಅಂದರೆ ಒಂದು ಸ್ಟಾರ್ಟಿಂಗ್ ದಿನ 10 ನಿಮಿಷ ಆಡ್ತು, ಆಮೇಲೆ ಹಂಗೆ ರೈಸ್ ಆಗ್ತಾ ಬಂತು ಕಾಲ್ ಅವರು ಅರ್ಧ ಅವರು ಇದೇ ಥರ. ಮೊನ್ನೆ ಬಿಟ್ಟಾಗ ನಿನ್ನೆ ಬಿಟ್ಟಾಗ ಒಂದು ಮೂರು ಗಂಟೆವರೆಗೂ ಟೈಮಿಂಗ್ಸ್ ರೀಚ್ ಆಯಿತು ಗೈಸ್. ಒಂದು 2:45 3 ಗಂಟೆವರೆಗೂ ಟೈಮ್ ರೀಚ್ ಆಗಿದೆ. ಇನ್ನೂ ಸ್ವಲ್ಪ ಉಡಾನ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಫುಡ್ ಗಿಡ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಬಂದ್ರೆ 6 ಅವರ್ ದಾಟುತ್ತೆ. ನಾನು ಬೇಕಾದ್ರೆ ನೀವು 6 ಅವರ್ ತಗೊಳ್ಳಿ, 6 ಅವರ್ ನಿಮ್ಮ ಕೈಯಲ್ಲಿ ಆಡಿಸಿಲ್ಲ ದಾಟ್ಸೋಕ್ಕಾಗಿಲ್ಲ ಅಂದರೆ ಬೇಕಾದ್ರೆ ರಿಟರ್ನ್ ಮಾಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಇದು ಐಸ್ ಪ್ಯಾಟರ್ನ್ ನೋಡ್ಕೋಬೋದು. ಬರ್ಡ್ ಮಾತ್ರ ಕರೆಕ್ಟಾಗಿದೆ, ಮೀಡಿಯಂ ಪ್ಯಾಟರ್ನು ಆರಿಸ್ಕೊಳ್ಳೋಕ್ಕೆ ಕರೆಕ್ಟಾಗಿದೆ. ಬ್ರೀಡಿಂಗ್ ಹಾಕೊಂಬಿಟ್ರೆ ಗೈಸ್, ಬ್ರೀಡಿಂಗ್ ಹಾಕ್ಕೊಂಡು ಯಾವುದಾದ್ರೂ ಒಳ್ಳೆ ಹೆಣ್ಣು ಹಾಕ್ಕೊಂಡ್ರೆ, ಇದು ಗಂಡು ಗೈಸ್, ಯಾವುದಾದ್ರೂ ಒಳ್ಳೆ ಹೆಣ್ಣು ಹಾಕ್ಕೊಂಡ್ರೆ ಪಟ್ಟಾಗಳು ಮಾತ್ರ ಸರಿಯಾಗಿ ಬರ್ತವೆ. ಅಬ್ಸರ್ವ್ ಮಾಡ್ಬೋದು ಐಸ್ ಪ್ಯಾಟರ್ನು. ಇದಕ್ಕೂ ಅನಾರಿ ಇದೆ ಕಣ್ಣಲ್ಲಿ, ಯಾಕಂದರೆ ಒಂದೇ ಅಪ್ಪ ಅಮ್ಮ ಅದು, ಅವ್ರ ಅಮ್ಮಗೆ ಅನಾರಿ ಜಾಸ್ತಿ ಇತ್ತು, ಸೊ ಅನಾರಿ ಹಂಗೆ ಬಂದಿದೆ. ಅಬ್ಸರ್ವ್ ಮಾಡ್ಬೋದು ರೆಕ್ಕೆ ಪ್ಯಾಟರ್ನು, ಸಿಂಗಲ್ ಟೈಲು ಅಬ್ಸರ್ವ್ ಮಾಡ್ಕೋಬೋದು ಅಕ್ಕಿ ಬರ್ಡ್ ಹೆಂಗಿದೆ ಅಂತ. ಇದು ವೀಕ್ ವೀಕ್ ಏನಿಲ್ಲ, ಫುಲ್ ಹೆಲ್ತಿಯಾಗೇ ಇದೆ.
ಇದು ಬಿಟ್ಟಾಗ ಅದೇ ಹೇಳಿದ್ನಲ್ಲ 2:45 ಮೂರ್ ಗಂಟೆವರೆಗೂ ರೀಚ್ ಆಯ್ತು. ಕರೆಕ್ಟ್ ಆಗಿ ಯಾರಾದ್ರೂ ವುಡನ್ ಸೆಟ್ ಮಾಡೋರು ಇದ್ದು ಬಿಟ್ರೆ ಅಕ್ಕಿ ಪಕ್ಕ ಒಂದು 1/2 hour ಅವ್ರಿಗೂ ದಾಟ್ಸುತ್ತೆ ಗೈಸ್. ನೀವು ಯಾವ್ದಾದ್ರು 6 ಅಕ್ಕಿಗಳು ನಿಮ್ಮ ಹತ್ರ ಇದ್ರೆ 1/2 hour 8 hour ಇರ್ತಾರೆ ಲಾಂಗ್ ಟೈಮ್ ಮಾಡೋ ಅಕ್ಕಿಗಳಿದ್ರೆ ಅದ್ರ ಜೊತೆಗೆ ಬಿಟ್ಕೊಬನ್ನಿ ಇದನ್ನ. ಬಿಟ್ಕೊಂಬಂದು ಬೇಕಾದ್ರೆ ಟೈಮಿಂಗ್ಸ್ ನೋಡಿ, ಅದು ಇಳಿಯೋರ್ಗು ಇದು ಇಳಿಯಲ್ಲ ಅಂತ ಬರ್ಡ್ ಇದು. ಅಂದ್ರೆ ಪಲ್ಲ ಜಾಸ್ತಿ ಗೈಸ್ ಇದ್ರಲ್ಲಿ. ಹೋದ್ರೆ ಕಣ್ಣು ಕಾಣಿಸಲ್ಲ, ಅಂದ್ರೆ ಗಾಬರಿ ಆಗೋವಂಥದ್ದು ಏನಿಲ್ಲ. ಹೋದ್ರೆ ಕಣ್ಣು ಕಾಣಿಸಲ್ಲ, ಮತ್ತೆ ಸುತ್ತ ಹಾಕೊಂಡು ನಿಧಾನ ಕಾಡ್ಕೊಂಡು ಬರುತ್ತೆ ಅಂತ ಅಕ್ಕಿ ಇದು. ಇದು ಅಷ್ಟೇ ಕೆಳಗೆ ಇಡೋದು ಅಂತ, ಏನು ಹೈಟ್ ಏನು ಆಡಲ್ಲ. ಇದು ಪ್ರೈಸ್ ಬಂದು ನಾನು 800 ಹೇಳ್ತೀನಿ ಗೈಸ್ ಇದ್ರದ್ದು. ಯಾಕಂದ್ರೆ ಒಂದೇ ಬರ್ಡು ಒಂದೇ ತರ ಇದೆ, ಆ ಬರ್ಡು ಈ ಬರ್ಡು ಒಂದೇ ಅಪ್ಪ ಅಮ್ಮಗೆ ಬಂದಿದ್ದು, ಸೊ ಟೈಮಿಂಗ್ಸ್ ಕೂಡ ಒಂದೇ ತರ ಬರುತ್ತೆ. ಅದಕ್ಕೋಸ್ಕರ ಅದು 1:45 hour ಆಡಿತ್ತು. ಬಟ್ ಅದನ್ನ ಈಗ ಆರಿಸಿದ್ರೆ ಇನ್ನೂ ಟೈಮ್ ರೈಸ್ ಮಾಡುತ್ತೆ, ಬಟ್ ಆರಿಸ್ತಾ ಇಲ್ಲ. ಈ ಬರ್ಡ್ನ ಆರಿಸಿದ್ವಿ, 2:45 hour 3 ಗಂಟೆವರೆಗೂ ರೀಚ್ ಆಗಿತ್ತು. ಇದಕ್ಕೆ ಡಬಲ್ ಮಾಡುತ್ತೆ ಟೈಮಿಂಗ್ಸು, 3 hour 3 hour ಡಬಲ್ ಮಾಡುತ್ತೆ ಅನ್ನೋ ಗ್ಯಾರಂಟಿ ಕೊಡ್ತೀನಿ ಗೈಸ್ ಇದರಲ್ಲಿ. ಇದು ಪ್ರೈಸ್ ಬಂದು ಇದು 800 ಹೇಳ್ತೀನಿ ಗೈಸ್. ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ, ಹೆಚ್ಚು ಕಮ್ಮಿ ಮಾತಾಡೋಣ ಗೈಸ್. ಗೈಸ್ ಇದು ಇನ್ನೊಂದು ಬರ್ಡು, ನಿಮಗೆ ಅನ್ಬಾಕ್ಸಿಂಗ್ ನ್ಯೂ ಪಿಜನ್ಸ್ ಅಂತ ಒಂದು ವಿಡಿಯೋ ಕೊಟ್ಟಿದ್ದೆ, ಅದರಲ್ಲಿ ತೋರಿಸಿದ್ದೆ ನಾನು ಜಾಕಗಳು ಮುಕ್ಷಿಗಳು ಅಂತ ತೋರಿಸಿದ್ದೆ. ಮುಕ್ಷಿ ಅಂದ್ರೆ ಬಟ್ ಜಾಕ್ ಬಣ್ಣಲ್ಲಿ ಬಂದಿದೆ ಇದು. ಇದು ಗಂಡು ಗೈಸ್, ಅದರಲ್ಲಿ ಜೊತೆ ತೋರಿಸಿದ್ನಲ್ಲ ಅದೇ ಗಂಡಿದು. ಇದರ ಈ ಕ್ವಾಲಿಟಿ ನೋಡ್ಬೋದು, ಭಯಂಕರ ಇದೆ. ಬಟ್ ಯಾಕೆ ಸೇಲಿಗೆ ಬಿಡ್ತಾವ್ರೆ ಅಂತ ನನಗೂ ಅರ್ಥ ಆಗಿಲ್ಲ. ಇದು ನಂದಲ್ಲ ಬರ್ಡು, ಫ್ರೆಂಡು ನಾನು ಬ್ರೀಡಿಂಗ್ ಅಂತ ತಗೊಂಬಂದಿದ್ದು. ನನ್ನ ಬರ್ಡ್ ಆಗಿದ್ರೆ ನಾನು ಸೀರಿಯಸ್ ಆಗಿ ಸೇಲಿಗೆ ಬಿಡ್ತಾನೆ ಇರಲಿಲ್ಲ. ಸೊ ಅವರು ಸೇಲಿಗೆ ಬಿಡು, ಇದೊಂದು ಬರ್ಡು ನನಗೆ ಅಮೌಂಟ್ ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೋಡ್ಬೋದು ಇದು ಐಸ್ ಪ್ಯಾಟ್ರನ್ನು. ಈಯಲ್ಲಿ ಮಾತ್ರ ಗೈಸ್ ಸಖತ್ತಾಗಿದೆ ಬರ್ಡು ನೋಡೋಕ್ಕೂ ಅಷ್ಟೇ. ಶಾರ್ಟ್ ಬರ್ಡು ನೋಡ್ಬೋದು, ರೆಕ್ಕೆ ಹೊಡೆದು ಬ್ರೀಡಿಂಗ್ ಹಾಕೊಂಡಿದ್ದಾರೆ. ದೊಡ್ಡಕ್ಕಿ ವೀಕ್ ಗೀಕ್ ಏನೂ ಇಲ್ಲ ಗೈಸ್. ನಮ್ಮ ಹತ್ರ ಬಂದರೆ ಆಲ್ಮೋಸ್ಟ್ ನಾನು ವೀಕ್ ಬರ್ಡ್ಸ್ನೆಲ್ಲ ರೆಡಿ ಮಾಡಿಬಿಡ್ತೀನಿ, ವೀಕ್ ಇರಲ್ಲ. ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಈ ಗಂಡನ್ನ ಅದು ಏನಕ್ಕೆ ಸೆಲ್ ಬಿಡ್ತಾವ್ರೆ ಅಂತ ಅರ್ಥ ಆಗಲಿಲ್ಲ ನನಗೂ. ಒಳ್ಳೆ ಬರ್ಡು, ನನ್ನ ಹತ್ರ ಅಮೌಂಟ್ ಇದ್ದಿದ್ರೆ ನಾನೇ ತಗೋಬಿಡ್ತಿದ್ದೆ. ನೋಡ್ಬೋದು ಇದು ಹಿಂದೆ ತೋರಿಸ್ತಿನಲ್ಲ, ಅವೆರಡು ನಂದೇ ಬರ್ಡು, ಅದು ಮನೇಲೆ ಆಗಿದ್ದು. ಅಕಸ್ಮಾತ್ ಆ ಬರ್ಡ್ ಏನಾದರೂ ಸೇಲ್ ಆದರೆ ಆ ಅಮೌಂಟಲ್ಲಿ ಬೇಕಾದ್ರೆ ನಾನು ಇದು ತೊಗೊಬಿಡ್ತೀನಿ ಗೈಸ್. ಅಷ್ಟು ಚೆನ್ನಾಗಿದೆ, ಅಷ್ಟು ಇಷ್ಟ ಆಯಿತು. ಬಟ್ ಅವ್ರು ಸೇಲಿಗೆ ಬಿಡು ಅಂದರು, ಸರಿ ಅಂತ ನಾನು ಸೇಲಿಗೆ ಬಿಡ್ತಿದ್ದೀನಿ. ತಗೊಳ್ಳೋರ್ಗೆ ಮಾತ್ರ ಒಳ್ಳೆ ಬರ್ಡ್ ಅಂತ ಹೇಳ್ಬೋದು. ಇದು ಪ್ರೈಸ್ ಬಂದು ಕಮ್ಮಿನೇ ಹೇಳಿದ್ದಾರೆ ಗೈಸ್, ಅಮೌಂಟ್ ಅರ್ಜೆಂಟ್ ಇದೆ ಅಂದ್ಬಿಟ್ಟು 1200 ಹೇಳಿದ್ದಾರೆ ಅವರು. ಅಂದರೆ ಈ ಬರ್ಡು ತೊಗೊಂಡಿದ್ದವರು 1500ಗಂತೆ. ಈಗ 1200 ಸಾಕು, ನಂಗೆ 300 ಲಾಸ್ ಆದರೂ ಪರವಾಗಿಲ್ಲ, ಸೊ ಅರ್ಜೆಂಟ್ ಇದೆ ಅಮೌಂಟ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀವು ನೋಡ್ಕೋಬೋದು, ಐಸ್ ಪ್ಯಾಟ್ರನ್ ಅಷ್ಟೇ, ವಿಂಗ್ಸ್ ಪ್ಯಾಟ್ರನ್ ಅಷ್ಟೇ. ಬರ್ಡು ಸಿಂಗಲ್ ಟೈಲು ಶಾರ್ಟ್ ಬರ್ಡು, ಆದರೂ ಸಖತ್ತಾಗಿದೆ, ಇಷ್ಟ ಆಯಿತು. ಬಟ್ ಇಷ್ಟು ಕಮ್ಮಿ ಕೊಡ್ತವ್ರೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಸೊ ಅದೇ ಅಮೌಂಟ್ ಅರ್ಜೆಂಟ್ ಅಂತೆ ಅವ್ರಿಗೆ. ಅದಕ್ಕೋಸ್ಕರ ಸೊ ನೋಡಿ ಗೈಸ್, ಇದೊಂದು ಗಂಡು ಜೊತೆ ಹಾಕೊಳ್ಳೋಕ್ಕೆ, ಈಗ ಮರಿ ಮಾಡ್ಸೋಕ್ಕೆ ಯಾವುದಾದ್ರೂ ಒಳ್ಳೆ ಹೆಣ್ಣು ಇದ್ರೆ ನಿಮ್ಮ ಹತ್ರ. ಗಂಡು ರೆಡಿ ಇದೆ, ಮಸ್ತಿನಲ್ಲಿ ಫುಲ್ಲು ಇದೆ, ಮೊಟ್ಟೆನೂ ಇಟ್ಟಿದೆ ಹೆಣ್ಣು ಇದ್ರದ್ದು. ನೀವು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ, ಬೇಕು ಅಂದವರು. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಗೈಸ್. ಇದ್ರ ಪ್ರೈಸ್ ಬಂದು 1200.